ನಾವೇನ್ ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿರ್ತಕ್ಕಂತದ್ದು ಎಕ್ಸಾಮ್ ಟೈಮ್ ಅಲ್ಲಿ ಯಾವುದು ಕೂಡ ನೆನಪಿಗೆ ಬರ್ತಾ ಇಲ್ಲ ಸೋ ಕಾಮನ್ ಆಗಲ್ವಾ ಸೋ ಏನಕ್ಕೆ ಬರಲ್ಲ ಯಾವ ಕಾರಣಕ್ಕೆ ಓದಿರ್ತಕ್ಕಂತದ್ದು ನಮಗೆ ನೆನಪಿಗೆ ಬರಲ್ಲ ಅಷ್ಟು ಓದ್ತಾ ಇರ್ತೀವಿ ಇದು ಪ್ರಶ್ನೆ ಸೋ ಇದಕ್ಕೆ ಆನ್ಸರ್ ಸಿಗುತ್ತೆ ನೀವು ವಿಡಿಯೋನ ಎಂಡ್ ತನಕ ನೋಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಪ್ರಾಕ್ಟಿಕಲ್ ವಿಚಾರಣೆ ಹೇಳ್ತೀನಿ ಸುಮ್ಮನೆ ಬೋಗಸ್ ಯಾವುದೋ ಒಂದು ಪಾಯಿಂಟ್ ಮಾಡ್ತಾನೋ ಅದಲ್ಲ ಸೋ ರಿಯಾಲಿಟಿ ಅಂಡ್ ಪ್ರಾಕ್ಟಿಕಲ್ ನಿಮಗೆ 100% ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಬಿಡಿನ ಕೊನೆ ತನಕ ನೋಡಿ ಅಂಡ್ ಚಾನೆಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋನ ಕೊನೆ ತನಕ ನೋಡಿ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ಈಗ ಯಾವುದೋ ಒಂದು ಘಟನೆ ನಮಗೆ ಪರ್ಮನೆಂಟ್ ಆಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಸೋ ಯಾಕೆ ಉಳ್ಕೊಳ್ಳುತ್ತೆ ಇದು ಕಾಮನ್ ಆಗಿ ನಾವು ನೀವು ಕೂತ್ಕೊಂಡು ಯೋಚನೆ ಮಾಡುವಂತದ್ದು ಈ ಎಕ್ಸಾಂಪಲ್ ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಯಾರೋ ನಿಮಗೆ ಜೀವನದಲ್ಲಿ ಮೋಸ ಮಾಡಿ ಹೋಗ್ತಾರೆ ಸೋ ಅವರು ಪರ್ಮನೆಂಟ್ ಆಗಿ ಉಳ್ಕೊಳ್ತಾರೆ ಸಾಯೋದನ್ಕನು ಕೂಡ ಅದು ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ ಓದಿರ್ತಕ್ಕಂತದ್ದು ಯಾಕೆ ಇರಲ್ಲ ಇದು ಪ್ರಶ್ನೆ ಮಾಡಿದವಾಗ ಅಲ್ಲಿ ಗೊತ್ತಾಗೋದು ಏನಂತ ಹೇಳಿದ್ರೆ ಒಂದು ಘಟನೆ ನಡೆದಿರತಲ್ಲ ಸೋ ಪಾಯಿಂಟ್ಸ್ ಮಾಡಿದ್ದೀನಿ ನಾನು ಏನಂತ ಹೇಳಿದ್ರೆ ಆ ಸಂಗತಿ ಏನು ನಡೆದಿರತಲ್ಲ ಏನು ಘಟನೆ ನಡೆದಿರತಲ್ಲ ಅಲ್ಲಿ ನೀವು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಅಂಡ್ ಎಷ್ಟು ಆಸಕ್ತಿ ವಹಿಸಿದ್ರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಸಬ್ಜೆಕ್ಟ್ ಓದಿರತಕ್ಕಂತ ಇರಬಹುದು ಅಥವಾ ಆ ಒಂದು ಘಟನೆ ಆಗಿರಬಹುದು ನೆನಪಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಏನಂತೀವಿ ಇಂಟ್ರೆಸ್ಟ್ ಅಂಡ್ ಆ ಒಂದು ಫೋಕಸ್ ಇದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಇಂಟ್ರೆಸ್ಟ್ ಕೊಟ್ಟಿದ್ದೀರಾ ಅಂಡ್ ಎಷ್ಟು ಫೋಕಸ್ ಮಾಡಿದ್ರಾ ಅದರ ಮೇಲೆ ಅದು ನಿಮಗೆ ನೆನಪಲ್ಲಿ ಉಳಿಯುವಂತದ್ದು ಅಂಡ್ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಈಗ ಯಾರೋ ನಮ್ಮನ್ನ ಅಟ್ರಾಕ್ಟ್ ಮಾಡಿಬಿಟ್ಟಿರ್ತಾರೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡಿಬಿಟ್ಟಿರ್ತಾರೆ ಸೋ ಅದನ್ನ ಮರೆಯಕ್ಕೆ ಆಗಲ್ಲ ನಮಗೆ ಎಕ್ಸಾಂಪಲ್ ಲವ್ ಬಗ್ಗೆ ಕಾಮನ್ ಆಗಿ ಎಲ್ಲರಿಗೂ ನೆನಪಿರುತ್ತೆ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತೀವಿ ಒಂದ್ಸಲ ನೋಡ್ತೀವಿ ಆ ಪ್ಲೇಸು ಆ ವ್ಯಕ್ತಿ ಸೋ ಈ ತರದ ಕೆಲವೊಂದು ಪಾಯಿಂಟ್ ಮಾಡಿದ್ದೀನಿ ನಾನು ನೋಡಿ ಆ ವಿಷಯಗಳು ಸ್ಥಳ ಆಗಿ ಸ್ಥಳ ಆಗಿರ್ಬೋದು ವಿಷಯಗಳಾಗಿರ್ಬೋದು ಇವನ್ನ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅದು ಯಾಕೆ ನಮ್ಮನ್ನ ಮರೆಯಕ್ಕೆ ಆಗಲ್ಲ ಅಂದ್ರೆ ವಿಶೇಷವಾದಂತ ಗಮನನ ಕೊಟ್ಟಿರ್ತೀವಿ ಅಲ್ಲಿ ಅಂದ್ರೆ ಆಸಕ್ತಿನೂ ಕೂಡ ಅಷ್ಟೇ ಕೊಟ್ಟಿರ್ತೀವಿ ಆ ಕಾರಣಕ್ಕೆ ನಮಗೆ ಆ ಒಂದು ಆಸಕ್ತಿ ಮತ್ತೆ ಗಮನ ಕೊಟ್ಟಾಗ ನಮ್ಮ ಮೆದುಳೊಳಗಡೆ ಕೆಲವೊಂದಿಷ್ಟು ರಾಸಾಯನಿಕಗಳು ಉತ್ಪತ್ತಿ ಆಗುತ್ತೆ ಸೋ ಅದು ಉತ್ಪತ್ತಿ ಆದವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೆದುಳು ಒಳಗಡೆ ಅಣುಕೋಶಗಳು ಅಂತ ಕರೀತೀವಿ ಅದು ಒಂದು ಪ್ರಿಂಟ್ ತರ ಆಗಿಬಿಡುತ್ತೆ ಸೋ ಪ್ರಿಂಟ್ ತರ ಆದಮೇಲೆ ಅದು ಲಾಂಗ್ ಟರ್ಮ್ ಅಲ್ಲಿ ನೆನಪುಳಿಕೆ ಸಾಧ್ಯ ಆಗುತ್ತೆ ಇದು ಸುಮಾರು ಆಲ್ಮೋಸ್ಟ್ ಲವ್ ಅಲ್ಲಿ ಬ್ರೇಕಪ್ ಆದಾಗ ಆ ವ್ಯಕ್ತಿನ ಮರೆಯಕ್ಕೆ ಆಗಲ್ಲ ಅಂತ ಕೆಲವರು ಮಾತಾಡ್ತಾರೆ ಸೊ ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ವಿಶೇಷವಾದ ನಾವು ಗಮನ ಹರಿಸ್ತೀವಿ ಅಂಡ್ ವೆರಿ ಫೋಕಸ್ಡ್ ಆಗಿರ್ತೀವಿ ಅಂಡ್ ವೆರಿ ಇಂಟ್ರೆಸ್ಟೆಡ್ ಆಗಿರ್ತೀವಿ ಸೊ ಹಂಗೆ ಮಾಡಿದವಾಗ ನಮ್ಮ ಒಂದು ಏನು ಮೆದುಳು ಅಂತ ಹೇಳ್ತೀವಿ ಅಲ್ಲಿ ರಾಸಾಯನಿಕಗಳು ಉತ್ಪತ್ತಿಯಾಗಿ ಅಲ್ಲಿ ಅಣುಕೋಶಗಳು ಅಂತ ಏನಿರುತ್ತೆ ಸೊ ಅಣುಕೋಶಗಳು ನಮಗೆ ಲಾಂಗ್ ಟರ್ಮಲ್ಲಿ ಮೈಂಡ್ ಒಳಗಡೆ ನೆನಪಿಟ್ಕೊಳ್ಳೋ ಹಾಗೆ ಮಾಡುತ್ತೆ ಸೊ ನೀವು ಕೂಡ ಅಷ್ಟು ಸ್ಟಡಿ ವಿಚಾರದಲ್ಲಿ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈಗ ಸ್ಟಡಿ ವಿಚಾರಕ್ಕೆ ಬರ್ತಾ ಇದ್ದೀನಿ ಸ್ಟಡಿ ವಿಚಾರ ಒಳಗಡೆ ಏನಂತ ಹೇಳಿದ್ರೆ ನೀವು ಕೂಡ ಅಷ್ಟೇ ಫೋಕಸ್ಡ್ ಆಗಿ ಓದಿ ನೀವು ಹೇಗೆ ಒಂದು ಘಟನೆ ನಡೆಯುವಂಥ ಪ್ಲೇಸ್ ಒಳಗಡೆ ಫೋಕಸ್ಡ್ ಆಗಿ ಮತ್ತು ಇನ್ವಾಲ್ವ್ಮೆಂಟ್ ಆಗಿ ಇಂಟ್ರೆಸ್ಟ್ ಆಗಿರ್ತೀರೋ ಸೇಮ್ ಸ್ಟಡಿದಲ್ಲೂ ಕೂಡ ಅಷ್ಟೇ ಆಸಕ್ತಿದಾಯಕವಾಗಿ ಇಂಟ್ರೆಸ್ಟೆಡ್ ಆಗಿ ಆ್ಯಂಡ್ ಅಷ್ಟೇ ಗಮನ ಹರಿಸಿ ಪ್ರಾಮುಖ್ಯತೆ ಕೊಟ್ಟು ಫೋಕಸ್ಡ್ ಮಾಡಿ ನೀವು ಓದಿದರೆ ಅದು ನಿಮ್ಮ ಮೆಮೊರಿ ಒಳಗಡೆ ಲಾಂಗ್ ಟರ್ಮ್ ಉಳಿಯುತ್ತೆ 100% ಅಷ್ಟೇ ಈಗ ಒಂದು ಸ್ಟೋರಿನ ನೀವು ರೀಡ್ ಮಾಡ್ತೀರ ಅಂತ ಹೇಳಿದ್ರೆ ಅದರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಇಂಟ್ರೆಸ್ಟೆಡ್ ಆ್ಯಂಡ್ ಫೋಕಸ್ಡ್ ಆಗಿ ಓದಬೇಕು ಅರ್ಥ ಆಗೋ ಥರ ಅವಾಗ ಮಾತ್ರ ನಿಮಗೆ ಲಾಂಗ್ ಟರ್ಮಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಇದು ನಿಮಗೆ ರಿಯಾಲಿಟಿ ಅನಿಸಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋ ನೋಡಿ ಇದೇ ಥರದ ವಿಡಿಯೋಗಳು ಸಿಗಬೇಕು ಬೇಕು ಅನಿಸಿದ್ರೆ ದಯವಿಟ್ಟು ಫೇಸ್ಬುಕ್ ನೋಡ್ತಾ ಇದ್ರೆ ಪೇಜ್ಗೆ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್